ಬೆಕ್ಕನಕೈ ರುಚಿಯಲ್ಲಿ ಕುಲ್ಪಿ ರೆಡಿಯಾಗಿದೆ. ಮ್ಯಾಂಗೋ ಅವಲಕ್ಕಿ ಕುಲ್ಪಿ ಬಹಳ ರುಚಿಯಾಗಿದೆ. ನಿಮ್ಮ ಮಕ್ಕಳಿಗೆ ಮಾಡಿಕೊಡಿ, ತುಂಬಾ ಸಂತೋಷ ಆಗ್ತದೆ. ಈಗ ಹಾಗೂ ಮಾವಿನ ಹಣ್ಣಿನ ಸೀಸನ್ ಅತ್ತೆ ನೋಡಿ, ಇತ್ತೆ ಮಾನ್ ಕುಕ್ಕುದ ಸೀಸನ್. ಕುಕ್ಕು ಬಕ ಬಜಿಲ್ ಪಾಡ್ದು ಇಂಚ ಕುಲ್ಪಿ ಮಲ್ತದ ಜೋಕ್ಲೆಗೆ ಕೊರ್ಲೆ ಮಸ್ತ್ ಖುಷಿ ಆಪಂಡು. ಸಬ್ಸ್ಕ್ರೈಬ್ ಆವಂದಾಗ್ಲು ಸಬ್ಸ್ಕ್ರೈಬ್ ಮಲ್ಪ್ಲೆ, ಲೈಕ್ ಮಲ್ಪ್ಲೆ, ಶೇರ್ ಮಲ್ಪ್ಲೆ ವಿಡಿಯೋ ತೂದು. ಇಂಕೊಂಜಿ ಲೈಕ್ ಕೊರ್ಪಿನೇಕ್ ಮದ ಪಡೆ ನೂರ ವಿಡಿಯೋ ಎಲ್ಲ ಪನ್ಪ. ಇಂಕೊಂಜಿ ಲೈಕ್ ಕೊರ್ಲೆ ಪಂದ ಒಂದು ಇಡಿಗಲೆ ವಿಡಿಯೋ ಇಷ್ಟ ಅಂಡ ಒಂದು ಲೈಕ್ ಕೊರ್ಲೆ. ಎಲ್ಲರಿಗೂ ನಮಸ್ಕಾರ. ಅಟಿಲ್ಲ ರಸಿ ಮಮತಕ್ಕನ ಕೈ ರುಚಿಯಲ್ಲಿ ಇವತ್ತು ಮಾವಿನ ಹಣ್ಣು ಮತ್ತು ಅವಲಕ್ಕಿಯ ಕುಲ್ಪಿ ಹೇಗೆ ಮಾಡೋದು ಅಂತ ನಾನು ತಿಳಿಸ್ತೇನೆ. ಮಗು ಯಾವಾಗಲೂ ಹೇಳ್ತಾನೆ ಕುಲ್ಪಿ ಮಾಡಿ ಕೊಡಿ, ಕುಲ್ಪಿ ಪಾಡಿ ಕೊಡಿ ಮಲ್ಲಮ್ಮ ಅಂತ ಹೇಳ್ಕೊಂಡು. ಈಗ ನಾನು ಅವಲಕ್ಕಿ ಮತ್ತು ಮ್ಯಾಂಗೋ ಹಾಕಿ ಒಂದು ಕುಲ್ಪಿಯನ್ನು ಮಾಡ್ತೇನೆ. ಅದಕ್ಕೆ ಏನೆಲ್ಲ ಬೇಕಂತ ನಾನು ಮಾಡ್ತಾ ಹೋಗ್ತೇನೆ, ಆಗ ನಿಮಗೆ ಏನೆಲ್ಲ ವಸ್ತು ಬೇಕಂತ ಹೇಳ್ತಾ ಹೋಗ್ತೇನೆ. ಯಾಕಂದರೆ ಅದರಲ್ಲಿ ಒಂದು ಕೆಲವು ವಸ್ತು ಇಲ್ಲದಿದ್ದರೆ ತೊಂದರೆ ಇಲ್ಲ. ಅದಕ್ಕೋಸ್ಕರ ನಾವು ಈಗ ನಿಮಗೆ ನಾನು ವಸ್ತು ಇಂಗ್ರೀಡಿಯೆಂಟ್ಸ್ ಎಲ್ಲ ತೋರಿಸೋದಿಲ್ಲ, ಮಾಡುವಾಗಲೆಲ್ಲ ತೋರಿಸ್ತೇನೆ. ತಲೆ ಯಾನಿ ನಿನಗಲೆಗು ಕುಕ್ಕುದ ಕುಲ್ಪಿ ಕುಕ್ಕು ಬಕ್ಕ ಬಜಿಲದ ಕುಲ್ಪಿ ಅಂಚ ಮಲ್ಪುನ್ ಪಂದ್ ಯಾನಿಗಲೆಗು ತಜಪ. ಒಂದು ಪಾತ್ರೆ ಬಿಸಿಗಿಟ್ಟಿದ್ದೇನೆ. ಇದಕ್ಕೆ ನಾನು ಒಂದು ನೋಡಿ ಇಷ್ಟು ಒಂದು ಹಿಡಿ ಅವಲಕ್ಕಿಯನ್ನು ಹಾಕ್ತೇನೆ. ಅವಲಕ್ಕಿಯನ್ನು ಹಾಕಿ ಚಂದ ಮಾಡಿ ಹುರಿತೆ. ಸ್ವಲ್ಪ ಜಾಸ್ತಿ ಹಾಕೊಳ್ಳಿ, ಯಾಕಂದರೆ ಅದರಲ್ಲಿ ಸ್ವಲ್ಪ ಹುಡಿ ಇದ್ದರೆ ಆಗ್ತದೆ. ನೋಡಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೋದು. ಮತ್ತೆ ಹಾಕಿ ಹುರಿ. ಇದು ಕೈಯಲ್ಲಿ ಮುರಿಯುವ ಹಾಗೆ ಕ್ರಿಸ್ಪಿ ಆಗಬೇಕು. ನೋಡಿ ಇಲ್ಲಿ ನಾನು ಅರ್ಧ ಲೀಟರ್ ಹಾಲು, ಸ್ವಲ್ಪ ಜಾಸ್ತಿ ಇದೆ, ಒಂದು ಅರ್ಧ ಲೀಟರ್ ಹಾಲನ್ನು ಬಿಸಿಗಿಟ್ಟಿದ್ದೇನೆ. ಬಿಸಿಯಾಗ್ತಾ ಉಂಟು ನೋಡಿ. ಅದನ್ನು ಹುರ್ಕೊಳ್ಳು ನೋಡಿ, ಇಷ್ಟು ಹುರಿದ್ರೆ ಆಯಿತು. ನೋಡಿ ಕೈಯಲ್ಲಿ ಈಗ ಮುರಿಲಿಕ್ಕೆ ಹಾಕಬೇಕು, ಅಷ್ಟು ಹುರಿದ್ರೆ ಸಾಕು. ಇದನ್ನೊಂದು ಪ್ಲೇಟಿಗೆ ಹಾಕಿ ಇಡು. ಹಣ್ಣು ಮಾವಿನಕಾಯಿ ಇದು. ಈ ಮಾವಿನಕಾಯಿಯನ್ನು ನಾನು ಮಿಕ್ಸಿಯಲ್ಲಿ ಸ್ವಲ್ಪ ಗ್ರೈಂಡ್ ಮಾಡ್ತೇನೆ, ಪಲ್ಪ್ ಮಾಡ್ತೇನೆ. ಇದು ಎರಡು ಹಣ್ಣು ಮಾವಿನಕಾಯಿ ಇದೆ ನೋಡಿ. ನಾನು ಮ್ಯಾಂಗೋವನ್ನು ಪಲ್ಪ್ ಮಾಡಿ ತದ್ದಿದ್ದೇನೆ ನೋಡಿ. ಇದಕ್ಕೆ ಈ ಚಮಚದಲ್ಲಿ ಒಂದು ಚಮಚ ಕಸ್ಟರ್ಡ್ ಪೌಡರ್ ಹಾಕಿದ್ದೇನೆ ನೋಡಿ. ಇಲ್ಲದಿದ್ದರೆ ಏನು ತೊಂದರೆ ಇಲ್ಲ. ಕಸ್ಟರ್ಡ್ ಪೌಡರ್ ನಾನು ಇತ್ತು ಮನೆಯಲ್ಲಿ, ಅದಕ್ಕೆ ಹಾಕಿದೆ. ಕಸ್ಟರ್ಡ್ ಪೌಡರನ್ನು ಹಾಲಲ್ಲಿ ಕಲಸಿಟ್ಟಿದ್ದೇನೆ. ಇದನ್ನು ಇದಕ್ಕೆ ಹಾಕ್ತೇನೆ. ಇದು ಮಿಲ್ಕ್ ಮಿಸ್ಟ್ ನೋಡಿ. ಇದು ಕಡ ಮಮತಕ್ಕ ಅದೆಲ್ಲ ಹಾಕಿದ್ದಾರೆ, ಮಿಲ್ಕ್ ಮಿಸ್ಟ್ ಎಲ್ಲ ಹಾಕಿದ್ದಾರೆ. ನಮ್ಮ ಹತ್ರ ಇಲ್ಲ, ನಾನು ಸೇನು ಇದಕ್ಕೋಸ್ಕರ ತರಲಿಲ್ಲ. ಮನೆಯಲ್ಲಿ ಇತ್ತು, ಅದನ್ನು ಸ್ವಲ್ಪ ವೇಸ್ಟ್ ಆಗ್ತದೆ ಮತ್ತು ರುಚಿ ಸಹ ಆಗ್ತದೆ ಅಂತ ಹಾಕ್ತಾ ಇದ್ದೇನೆ. ನಿಮಗೆ ಇದು ಇಲ್ಲದಿದ್ದರೂ ಪರವಾಗಿಲ್ಲ, ಹಾಲಿದ್ದ ಕೆನೆ ಇದ್ದರೆ ಹಾಕ್ಕೊಳ್ಳಿ. ಈಗ ಮ್ಯಾಂಗೋ ಸೀಸನ್ ಅಲ್ಲ, ಅದಕ್ಕೆ ನಾನು ಇದನ್ನು ಟ್ರೈ ಮಾಡ್ತೀನಿ. ಇದನ್ನು ಈಗ ಮಿಕ್ಸಿಯಲ್ಲಿ ಹಾಕಿ ಒಂದು ಸುತ್ತು ತಿರುಗಿಸ್ತೆ. ಯಾವ ಕಸ್ಟರ್ಡ್ ಪೌಡರ್ ಇಲ್ಲದಿದ್ದರೆ ಹಾಕಿದರೆ ಒಳ್ಳೇದು, ಇಲ್ಲದಿದ್ದರೆ ಹಾಕಿ, ಇಲ್ಲದಿದ್ದರೆ ಖಾಲಿ ಮ್ಯಾಂಗೋ ಪಲ್ಪ್ ಮತ್ತು ರುಚಿಗೆ ತಕ್ಕ ಚೂರು ಸಕ್ಕರೆ ಹಾಕಿ ಮಿಕ್ಸ್ ಮಾಡಿದರೆ ಸಾಕು. ಹಾಲಿನ ಕೆನೆ ಇದ್ದರೆ ಬೇಕಾದರೆ ಹಾಕ್ಕೊಳ್ಳಿ. ಇದನ್ನು ಮಿಕ್ಸಿ ಮಾಡುವ ನೋಡಿ, ಹಾಲು ಕುದಿತಾ ಉಂಟು. ಈಗ ನಾನು ಇದಕ್ಕೆ ಈ ಚಮಚದಲ್ಲಿ ನೋಡಿ, ಈ ಚಮಚದಲ್ಲಿ ಒಂದು ಚಮಚ ಒಂದೂವರೆ ಚಮಚ ಕಾರ್ನ್ ಹಾಕಿ, ಕಾರ್ನ್ ಫ್ಲೋರ್ ಹಾಕಿ ನೀರು ಹಾಕಿ ಇಟ್ಟಿದ್ದೇನೆ ನೋಡಿ. ಅದನ್ನು ಇದಕ್ಕೆ ಮೆಲ್ಲ ಮೆಲ್ಲ ಹಾಕಬೇಕು. ಇದು ಹಾಲಾಗ ದಪ್ಪ ಬರ್ತದೆ. ನೋಡಿ ಅದನ್ನು ಸ್ವಲ್ಪ ಸ್ವಲ್ಪ ಹಾಕಿ ನೋಡಿ, ಈ ಹದಕ್ಕೆ ಬರಬೇಕು ನೋಡಿ, ಈ ಹದ ನೋಡಿ. ಅದನ್ನು ಹಾಕ್ತೇ ಅಲ್ಲ ಅದ ತೋರಿಸ್ಲಿಕ್ಕೆ ಈ ಚಮಚದಲ್ಲಿ ನೋಡಿ, ಇಷ್ಟು ದಪ್ಪ ಆಗಬೇಕು. ಆವಾಗ ಇದು ತುಂಬ ಸುಲಭ ಇದೆ, ಮಾಡುವಾಗ ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಈಗ
ಈ ಮ್ಯಾಂಗೋ ಪಲ್ಪ್ ಇದೆಯಲ್ಲ ಈ ಮ್ಯಾಂಗೋ ಪಲ್ಪ್ ಅನ್ನ ಸ್ವಲ್ಪ ಸ್ವಲ್ಪ ಹಾಕಿ ಗ್ಯಾಸ್ ಬಂದ್ ಮಾಡುವ ಬೇಯಿದೇನು ಬೇಡ ಚೂರು ಬೇಕಾದ್ರೆ ಉಪ್ಪು ರುಚಿಗೆ ರುಚಿ ಕೊಡ್ತದೆ ಒಂದು ಚೂರು ಉಪ್ಪು ಹಾಕಬಹುದು ಸ್ವಲ್ಪ ಏಲಕ್ಕಿ ಮತ್ತು ಸಕ್ಕರೆ ಗುದ್ದಿದನ್ನ ಹಾಕಿದೆ ಈಗ ನೋಡಿ ಈ ಅವಲಕ್ಕಿಯನ್ನ ಹೀಗೆ ಸ್ವಲ್ಪ ಕ್ರಶ್ ಮಾಡಿ ಅಷ್ಟೇ ಇದಕ್ಕೆ ಸೇರಿಸಿ ಅದು ಕುಲ್ಪಿ ತಿನ್ನುವಾಗ ಇತ್ತಲ್ಲ ಬಾಯಿಗೆ ಸಿಗುವಾಗ ಬಹಳ ಟೇಸ್ಟ್ ಆಗಿರ್ತದೆ ಅವಲಕ್ಕಿ ಹಾಕಿ ಅದನ್ನ ಮಿಕ್ಸ್ ಮಾಡಿ ಇನ್ನು ಕುಲ್ಪಿಗೆ ಹಾಕುವ ಇದು ಕುಲ್ಪಿದ್ದು ಮೋಡ ನಾನು ತುಂಬಾ ಕಡೆ ಹುಡುಕಿದೆ ನನಗೆ ಎಲ್ಲಿಯೂ ಸಿಗಲಿಲ್ಲ ಡಿ ಮಾರ್ಟ್ ಅಲ್ಲಿ ಸಿಕ್ಕಿತ್ತು ನನಗೆ ನೋಡಿ ಇದು ಕುಲ್ಪಿದ್ದು ಮೋಡ ಇದಕ್ಕೆ ನೋಡಿ 69 ರೂಪೀಸ್ ಡಿ ಮಾರ್ಟ್ ಅಲ್ಲಿ ಸಿಗ್ತದೆ ನೋಡಿ ಈಗ ನೋಡಿ ತಣ್ಣಗಾಗಿದೆ ಇನ್ನು ನೋಡಿ ಇದನ್ನು ಇಕ್ಕೆ ಹಾಕುವ ಇದಕ್ಕೆಲ್ಲ ತುಂಬಿಸುವ ಹೀಗೆ ಎಲ್ಲ ತುಂಬಿಸಿ ನೋಡಿ ಈ ಕ್ಯಾಪ್ ಅನ್ನು ಹಾಕಿ ತಿರುಗಿಸಬೇಕು ಟೈಟ್ ಮಾಡಿ ನೋಡಿ ಕುಲ್ಪಿ ರೆಡಿ ಈಗ ಇದನ್ನು ಡೀಪ್ ಫ್ರಿಜ್ ಅಲ್ಲಿ ಡೀಪ್ ಅಲ್ಲಿ ಇಡುವ ನೋಡಿ ಆರು ಗಂಟೆ ಬಿಟ್ರೆ ಕುಲ್ಪಿ ರೆಡಿ ಕುಲ್ಪಿ ರೆಡಿ ಆಗಿದೆ ನೋಡಿ ಕುಲ್ಪಿ ರೆಡಿ ಆಗಿದೆ ಇದನ್ನು ಈಗ ಓಪನ್ ಮಾಡೋ ಮುಂಚೆ ನೀರಲ್ಲಿ ಇಡಬೇಕು ನೋಡಿ ಕುಲ್ಪಿಯನ್ನು ಫ್ರಿಜ್ ಅಲ್ಲಿ ತೆಗೆದು ಈಗ ನೀರಲ್ಲಿ ಸ್ವಲ್ಪ ಹೊತ್ತು ಇಡಬೇಕು ಒಂದು 7-8 ಗಂಟೆ ಇಟ್ಟರೆ ಒಳ್ಳೇದು ಇದು ಈಗ ಒಳ್ಳೆ ಇದಾಗಿದೆ ನೋಡಿ ಈಗ ನೀರಲ್ಲಿ ಇಟ್ಟು ಒಂದು 5 ನಿಮಿಷ ಬಿಟ್ಟ ನಂತರ ತೆಗೆಯುವ ಇದು ಗಟ್ಟಿ ಆಗಲಿಕ್ಕೆ ಬಿಡಲಿಲ್ಲ ಅವಳು ನನ್ನ ಹಿಂದೆನೇ ಬಿದ್ದಿದ್ಲು ಮಲ್ಲಮ್ಮ ಕುಲ್ಪಿ ತೆಗೀರಿ ರೆಡಿ ಆಗ್ಲಿಲ್ವಾ ಅಂತ ಹೇಳ್ಕೊಂಡು ಈಗ ಕಾಯ್ತಾ ಇದ್ದಾಳೆ ನೋಡುವ ಅವಳಿಗೆ ನಾನು ಕೊಡ್ತೀನಿ ಮುನಿ ಅಲ್ಲಿ ಕುಲ್ಪಿಗೆ ತಿನ್ನು ಸೂಪರ್ ಆತನ ಎಕ್ಕಡ ತಿಂಚಿ ಕಾತೊಂದಿಲ್ಲ ಅಂತ ಗಟ್ಟಿ ಅವರೇ ಬಿಡ್ತು ಜಯಂಚ ಆತನ ಲೈಕ್ ಆತನ ಥ್ಯಾಂಕ್ ಯು ಮನ್ನಿ.